ಬ್ರಿಟನ್ನಿಂದ ಬಂದ ಮೂವರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದ್ದು ಆ ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ಎಲ್ಲರನ್ನೂ ಕೂಡ ಹೋಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಮನವೊಲಿಸೋಕೆ ಪ್ರಯತ್ನ ಮಾಡಿದ್ರು, ಆದರೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟನ್ನೇ ಈಗ ಸೀಲ್ ಡೌನ್ ಮಾಡಲಾಗಿದೆ. ಬೆಂಗಳೂರಿನ ಮೂವರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ, ಹೀಗಾಗಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಡೌನ್ ಗೆ ಒಳಪಡಿಸಲಾಗಿದೆ. ಅಪಾರ್ಟ್ಮೆಂಟ್ ಎದುರಿನ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಆ ರಸ್ತೆಯಲ್ಲಿ ಯಾರು ಕೂಡ ಸಂಚಾರವನ್ನ ಮಾಡುವಂತಿಲ್ಲ. ಅಪಾರ್ಟ್ಮೆಂಟ್ ಗೆ ಮುಖ್ಯ ಗೇಟ್ ಏನಿದೆ ಅದಕ್ಕೆ ಬೀಗವನ್ನ ಹಾಕಲಾಗಿದೆ. 14 ದಿನ ಅಪಾರ್ಟ್ಮೆಂಟ್ ಸೀಲ್ ಡೌನ್ ನಲ್ಲಿ ಇರುತ್ತೆ. ಅಪಾರ್ಟ್ಮೆಂಟ್ ಗಳಿಗೆ ಹೋಮ್ ಡೆಲಿವರಿಗಷ್ಟೇ ಅವಕಾಶ, ಯಾರು ಕೂಡ ಅಲ್ಲಿ ಪ್ರವೇಶವನ್ನ ಮಾಡುವಂತಿಲ್ಲ. ಜೊತೆಗೆ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಹೊರಗೆ ಹೋಗುವಂತಿಲ್ಲ. ಈ ಕಾರಣಕ್ಕಾಗಿಯೇ ಆ ಗೇಟ್ಗೆ ಬೀಗವನ್ನ ಹಾಕಲಾಗಿರುವಂತಹದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಲ್ಲೇನಾದ್ರೂ ಅವರಿಗೆ ಹೋಮ್ ಡೆಲಿವರಿ ಬೇಕು ಅಂದ್ರೆ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನಷ್ಟೇ ಕೊಟ್ಟಿದ್ದಾರೆ. ಉಳಿದಂತೆ ಇನ್ಯಾವುದಕ್ಕೂ ಕೂಡ ಅಲ್ಲಿ ಪರ್ಮಿಷನ್ ಇಲ್ಲ. ಅಪಾರ್ಟ್ಮೆಂಟ್ ನಲ್ಲೇ ಹೋಮ್ ಕ್ವಾರಂಟೈನ್ ಆಗ್ತೀವಿ, ನಮ್ಮನ್ನ ಹೋಟೆಲ್ಗೆ ಶಿಫ್ಟ್ ಮಾಡಬೇಡಿ, ನಾವು ಇಲ್ಲೇ ಇರ್ತೀವಿ, ಇಲ್ಲಿ ಬೇಕಿದ್ರೆ ಸೀಲ್ ಡೌನ್ ಮಾಡ್ಕೊಳ್ಳಿ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರೂ ಕೂಡ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಫೈನಲಿ ಆ ಅಪಾರ್ಟ್ಮೆಂಟ್ ಅನ್ನೇ ಸೀಲ್ ಡೌನ್ ಗೆ ಒಳಪಡಿಸಿದೆ. 14 ದಿನಗಳ ಕಾಲ ಅಪಾರ್ಟ್ಮೆಂಟ್ ನಿಂದ ಯಾರು ಕೂಡ ಹೊರಗೆ ಬರುವಂತಿಲ್ಲ. ಬ್ಯಾರಿಕೇಡ್ ಗಳನ್ನ ಹಾಕಿ ಆ ಅಪಾರ್ಟ್ಮೆಂಟ್ ಮುಂಭಾಗದ ರಸ್ತೆಯನ್ನು ಕೂಡ ಬ್ಲಾಕ್ ಮಾಡಿಕೊಳ್ಳಲಾಗಿದೆ. ಆ ರಸ್ತೆಯ ಮಾರ್ಗವಾಗಿ ಯಾರು ಕೂಡ ಬರದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಕೊರೋನಾ ಸೋಂಕಿತರು ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಈ ರಸ್ತೆಯನ್ನ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಅನ್ನುವಂತಹ ಒಂದು ಪೋಸ್ಟರ್ ಅನ್ನು ಕೂಡ ಸಹ ಅಲ್ಲಿ ಹಾಕ್ತಾರೆ. ಬೆಂಗಳೂರಿನ ವಸಂತಪುರದಲ್ಲಿರುವ ಅಪಾರ್ಟ್ಮೆಂಟ್ ಇದು, ನೀವು ನೋಡ್ತಾ ಇರೋದು. ಈ ವಸಂತಪುರದಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಈಗ ಕಂಪ್ಲೀಟ್ ಆಗಿ ಸ್ಯಾನಿಟೈಸ್ ಸಹ ಮಾಡಿಕೊಳ್ಳಲಾಗಿದೆ. ಅಲ್ಲಿದ್ದಂತಹ ಕಾರ್ಗಳಿರಬಹುದು, ವೆಹಿಕಲ್ಸ್ ಎಲ್ಲವಕ್ಕೂ ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ. ಇಡೀ ಅಪಾರ್ಟ್ಮೆಂಟ್ ಈಗ ಸ್ಯಾನಿಟೈಸ್ ಆಗಿದೆ. ಆ ರಸ್ತೆಯನ್ನು ಕೂಡ ಸ್ಯಾನಿಟೈಸ್ ಗೆ ಒಳಪಡಿಸಲಾಗಿದೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಏರಿಯಾವನ್ನ ಬಂದ್ ಮಾಡಿದೆ ಈಗ ಬಿಬಿಎಂಪಿ. ಇನ್ನು ಮುಂದಿನ 14 ದಿನಗಳ ಕಾಲ ಇವರನ್ನ ಕ್ವಾರಂಟೈನ್ ಅಂತ ಇಡಲಾಗುತ್ತೆ. ನಂತರದಲ್ಲಿ ಇವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಮತ್ತು ಒಂದು ಪರೀಕ್ಷೆಗೆ ಒಳಪಡಿಸಿ ಆ ನಂತರದಲ್ಲಿ ಅವರಲ್ಲಿ ಯಾರಿಗಾದ್ರೂ ಕೊರೋನಾ ಸೋಂಕು ದೃಢವಾಗುತ್ತಾ ಇಲ್ಲೋ ಇಲ್ವಾ ಅನ್ನೋದನ್ನ ನೋಡ್ಕೊಳ್ತಾರೆ. ಆಮೇಲೆ 14 ದಿನಗಳ ನಂತರ ಈ ಸೀಲ್ ಡೌನ್ ಏನಿದೆ ಅದನ್ನ ತೆಗೆಯುವಂತಹ ಪ್ರಕ್ರಿಯೆಗಳಾಗುತ್ತೆ. ಸದ್ಯ ಇದೇ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಮೂವರಿಗೆ ಕೊರೋನಾ ಸೋಂಕು ತಗಲಿದ್ರ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ. ಆ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಅನೇಕರು ಹೇಳ್ತಾ ಇದ್ರು, ನಾವ್ಯಾರೂ ಕೂಡ ಬಹಳ ದಿನಗಳಿಂದ ಹೊರಕ್ಕೆ ಬಂದಿಲ್ಲ, ಮನೆಯಿಂದ ಆಚೆ ಕಾಲಿಟ್ಟಿದ್ದೇ ಇಲ್ಲ, ಅದರಲ್ಲೂ ಕೂಡ ಬ್ರಿಟನ್ ನಿಂದ ಬಂದಂತಹ ವ್ಯಕ್ತಿಗಳನ್ನ ನಾವು ಕಾಂಟ್ಯಾಕ್ಟೇ ಮಾಡಿಲ್ಲ, ಹೀಗಿದ್ದಾಗ ನಮ್ಗೆ ಯಾಕೆ ಈ ಪನಿಷ್ಮೆಂಟ್, ಏಕಾಏಕಿ ಬಂದು ನಮ್ಮನ್ನ ಶಿಫ್ಟ್ ಮಾಡ್ತೀರಿ ಅಂದ್ರೆ ಹೇಗಾಗುತ್ತೆ ಇದು? ನಾವು ಕೂಡ ವಯಸ್ಸಾದವ್ರನ್ನ ಮನೇಲಿ ಇಟ್ಕೊಂಡಿದ್ದೀವಿ, ಅವ್ರಿಗೂ ಅನೇಕ ಆರೋಗ್ಯ ಸಮಸ್ಯೆಗಳಿದೆ, ಅವರಿಗೆ ಬೇಕಾಗುವಂತಹ ಮೆಡಿಸನ್ಸ್ ಇರಬಹುದು, ಮತ್ತೊಂದಿರಬಹುದು, ಅದೆಲ್ಲದಕ್ಕೂ ಯಾರನ್ನ ನಾವು ಅಂಗ್ಲಾಚಬೇಕು? ನಾವು ಯಾವ ಹೋಟೆಲಲ್ಲೂ ಕೂಡ ಕ್ವಾರಂಟೈನ್ ಆಗಲ್ಲ, ಹಾಗಾಗಿ ಇಡೀ ಅಪಾರ್ಟ್ಮೆಂಟ್ನ ಬೇಕಿದ್ರೆ ಸೀಲ್ ಡೌನ್ ಮಾಡಿ ನಾವು ಇದಕ್ಕೆ ಒಪ್ತೀವಿ ವಿನಃ ಎಲ್ಲಿಗೂ ನಾವು ಬಂದು ಕ್ವಾರಂಟೈನ್ಗೆ ಆಗೋದು, ಅಲ್ಲೊಂದಷ್ಟು ಸಮಸ್ಯೆಗಳನ್ನ ಅನುಭವಿಸೋದು ನಮಗೆ ಬೇಡ, ನಮ್ಮ ನಮ್ಮ ಮನೆಯಲ್ಲೇ ನಾವು ಕ್ವಾರಂಟೈನ್ ಆಗ್ತೀವಿ, ಯಾರನ್ನೂ ಕೂಡ ನಾವು ಸಂಪರ್ಕ ಮಾಡಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಿಬಿಎಂಪಿಯಲ್ಲಿ ತುಂಬಾ ವಾದವನ್ನ ಮಾಡಿಕೊಂಡ್ರು, ಮನವಿಯನ್ನ ಮಾಡಿಕೊಂಡ್ರು. ಫೈನಲಿ ಬಿಬಿಎಂಪಿ ಅಧಿಕಾರಿಗಳು ಒಪ್ಪಿಗೆಯನ್ನ ಸೂಚಿಸುವ ಮೂಲಕವಾಗಿ ಆ ಅಪಾರ್ಟ್ಮೆಂಟ್ನ ಗೇಟ್ಗೆ ಬೀಗವನ್ನ ಹಾಕಿದ್ದಾರೆ ಮತ್ತು ಆ ಅಪಾರ್ಟ್ಮೆಂಟ್ನ ಮುಂಭಾಗದ ರಸ್ತೆಗೆ ಬ್ಯಾರಿಕೇಡ್ಗಳನ್ನ ಎಳೆಯೋ ಮೂಲಕವಾಗಿ ಬ್ಲಾಕ್ ಮಾಡಿಕೊಳ್ಳಲಾಗಿದೆ. ಇದು ಒಟ್ಟು 14 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಬೇಕು ಅನ್ನೋದನ್ನ ಸೂಚಿಸಲಾಗಿದೆ. ಒಟ್ಟು ಆ ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ಮೂವರು ಒಂದೇ ಕುಟುಂಬದವರು, ಆ ಮೂವರಿಗೂ ಕೂಡ ಕೊರೋನಾ ಸೋಂಕು, ಅದರಲ್ಲೂ ಕೂಡ ಬ್ರಿಟನ್ನಿಂದ ಬಂದವರಾಗಿದ್ದರಿಂದ ಅವರನ್ನ ಹೋಮ್ ಐಸೋಲೇಟ್ ಮಾಡಲಾಗಿತ್ತು, ಕೊರೋನಾ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಲಾಗಿತ್ತು. ಆದರೆ ಅದು ಬ್ರಿಟನ್ ಕೊರೋನಾನ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡಿದ್ದಾರೆ. ಇವತ್ತು ಅದು ಖಚಿತ ಆಗ್ತಿದ್ದ ಹಾಗೆ ಇಷ್ಟೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ಬೆಂಗಳೂರು ಹಾಗೂ ರಾಜ್ಯ ಮರೆತಂತಹ ಸೀಲ್ ಡೌನ್ ಮತ್ತೆ ಮರುಕಳಿಸಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಬ್ರಿಟನ್ ವೈರಸ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ಅನ್ನು ಮಾಡಲಾಗಿದೆ. ಈ ರಸ್ತೆಯಿಂದ ಈ ಭಾಗದಿಂದ ಯಾರೂ ಬರಬಾರ್ದು, ಆ ಭಾಗದಿಂದ ಯಾರೂ ಹೋಗಬಾರ್ದು ಅಂತೇಳಿ 15 ಫ್ಲಾಟ್ಗಳಿರುವಂತಹ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಸುಮಾರು 40 ಜನರಿಗೆ ಜನರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. 40 ಜನ ಸೆಕೆಂಡ್ರಿ ಕಾಂಟ್ಯಾಕ್ಟ್, 3 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಹೇಳಿದ್ದಾರೆ. ಎಲ್ಲರನ್ನೂ ಸಶಸ್ ಮಾಡಲಾಗಿದೆ. ಆರೋಗ್ಯ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮುಗಿಸಿದ್ದಾರೆ. ಸದ್ಯಕ್ಕೆ ಈಗಿರುವಂತಹವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಅನ್ನುವಂತಹ ಅಪ್ಡೇಟ್ಗಳನ್ನು ಸಹ ಪಡೆದಿದ್ದಾರೆ. ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಸೀಲ್ ಡೌನ್ ಮಾಡಿದ್ದಾರೆ. ಔಷಧಿಗಳನ್ನು ಸಿಂಪಡಣೆ ಮಾಡ್ತಿರೋದನ್ನು ಸಹ ನೀವು ನೋಡ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ನ ಒಳಗೆ ಇರುವಂತಹ ಪ್ರತಿಯೊಂದು ಕಡೆ ಔಷಧಿಯನ್ನು ಸಿಂಪಡಣೆ ಮಾಡ್ತಿದ್ದಾರೆ.
ಡಿಟಿಪಿ ಪೌಡರ್ ಇರಬಹುದು, ಪ್ರತಿಯೊಂದನ್ನು ಸಹ ಸಿಂಪಡಣೆ ಮಾಡಿ ಕಂಪ್ಲೀಟ್ಲಿ ವಾಶ್ ಔಟ್ ಮಾಡ್ತಿದ್ದಾರೆ. ಯಾವುದು ಸಹ ರೋಗಾಣುಗಳು ಹರಡದಿರೋ ರೀತಿ ಬ್ರಿಟನ್ ವೈರಸ್ ಕನ್ಫರ್ಮ್ ಆದಮೇಲೆ ಖುದ್ದು ಆರೋಗ್ಯ ಅಧಿಕಾರಿಗಳು ಸ್ಥಳದಲ್ಲೇ ನಿಂತು ಮಾಡಿಸ್ತಿರುವಂತಹ ಕೆಲಸ ಇದು. ಪೊಲೀಸರು ಸಹ ಸ್ಥಳದಲ್ಲೇ ಮಕ್ಕ ಹೂಡಿದ್ದಾರೆ. ಮುಂದಿನ 2 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ವಿಸಿಟ್ ಮಾಡ್ತಾರೆ. 28 ದಿನಗಳು ಸೀಲ್ಡೌನ್ ಹೀಗೆ ಇರುತ್ತೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗ್ತಿದೆ. ಔಷಧಿ ಸಿಂಪಡಣೆ ಬರೀ ಅಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ ಎದುರುಗಡೆ ಇರುವ ಕಡೆಯೂ ಸಹ ಆಗ್ತಾ ಇದೆ. ಜೊತೆಗೆ ಸುತ್ತಮುತ್ತ ಇರುವಂತಹ ನಿವಾಸಿಗಳ ಮನೆಗಳ ಮೇಲೂ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದೊಮ್ಮೆ ಪಾಸ್ ಆಗಿದ್ರೆ ಅದು ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ. ಸೊ ಒಂದು ಕಡೆ ಔಷಧಿ ಸಿಂಪಡಣೆ ಆದರೆ ಮತ್ತೊಂದು ಕಡೆ ಎಂಟ್ರಿ ಆಗದಿರೋ ರೀತಿ ಅಪಾರ್ಟ್ಮೆಂಟ್ನ ಸೀಲ್ ಡೌನ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳನ್ನೂ ಸಹ ಒಳಗಡೆ ಇರುವಂತಹ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ಆತಂಕದ ವಾತಾವರಣ ಮನೆ ಮಾಡಿದೆ. ಬೆಂಗಳೂರಿನ ಕ್ಯಾಮರಾಮನ್ ರವಿ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ರೂಪಾಂತರ ಕೊರೋನಾ ವೈರಸ್ ಇವತ್ತೇನು ಬೆಂಗಳೂರಿನಲ್ಲಿ ಅದು ಬೊಮ್ಮನಹಳ್ಳಿ ವಲಯದಲ್ಲಿ ಪತ್ತೆಯಾಗಿದೆ. ಆ ಅಪಾರ್ಟ್ಮೆಂಟ್ ಮುಂದೆ ನಾವು ಇರೋಂಥದ್ದು ಈಗಾಗಲೇ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋದು ದೃಶ್ಯಾವಳಿಯಲ್ಲಿ. ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿರೋಂಥದ್ದು, ಜೊತೆಗೆ ಎಲ್ಲ ಕಡೆಯೂ ಔಷಧಿಗಳನ್ನು ಅಂದರೆ ಅಪಾರ್ಟ್ಮೆಂಟ್ ಮುಂದೆ ಇರ್ಬೋದು, ಪಾರ್ಕಿಂಗ್ ಲಾಟ್ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಸಂಪೂರ್ಣವಾಗಿ BBMP ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಸಂಪೂರ್ಣವಾಗಿ ಔಷಧಿಯನ್ನು ಸಿಂಪಡಣೆ ಮಾಡುವಂಥದ್ದು, ಜೊತೆಗೆ ಪೊಲೀಸರನ್ನು ನಿಯೋಜನೆ ಮಾಡಿ ಈಗ ಯಾವುದೇ ಒಂದು ಅಂದರೆ ಮುಖ್ಯ ರಸ್ತೆ ಪಾರ್ಕಿಂಗ್ ಲಾಟ್ ಇರ್ಬೋದು ಸಂಪೂರ್ಣವಾಗಿ ಎಲ್ಲ ಕಡೆಯೂ ಬೀಚಿಂಗ್ ಪೌಡರ್ನ ಹಾಕಿ ಔಷಧಿಯನ್ನು ಸಿಂಪಡಣೆ ಮಾಡುವಂಥ ಕೆಲಸ ಮಾಡ್ತಿರೋಂಥದ್ದು, ಜೊತೆಗೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇರುವಂಥ ನಿವಾಸಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳು ಮತ್ತು ನಿವಾಸಿಗಳ ನಡುವೆ ಕೆಲಕಾಲ ಗೊಂದಲ ಉಂಟಾಗಿತ್ತು. ನಂತರ ಆ ನಿವಾಸಿಗಳ ಮಾತಿಗೆ ಬೆಲೆ ಕೊಟ್ಟು ಅಧಿಕಾರಿಗಳು ಅಪಾರ್ಟ್ಮೆಂಟಲ್ಲೇ ಸೀಲ್ ಡೌನ್ ಮಾಡಿ ಇಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡಿರೋಂಥದ್ದು, ಜೊತೆಗೆ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗ್ಬೋದು ಈಗಾಗಲೇ BBMPಯಿಂದ ಗೇಟನ್ನು ಸೀಲ್ ಮಾಡಿ ಬೀಗ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರೂ ಸಹ ಅವರ ಬರಬಾರ್ದು ಅಂತೇಳಿ ಈಗಾಗಲೇ ಸಂಪೂರ್ಣವಾಗಿ ಗೇಟನ್ನು ಬೀಗ ಹಾಕಿ ಲಾಕ್ ಮಾಡಿರೋಂಥದ್ದು, ಜೊತೆಗೆ ಎಲ್ಲ ಇಡೀ ಅಪಾರ್ಟ್ಮೆಂಟ್ ನಿವಾಸಿಗಳು ಯಾರೂ ಸಹ ಬರಬಾರ್ದು. ಮತ್ತೊಂದು ಕಡೆ ನೋಡ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತರು ಮತ್ತು ಅವರು ಇಲ್ಲಿನ ಸಿಬ್ಬಂದಿ BBMP ಸಿಬ್ಬಂದಿಯು ಸಹ ಸಂಪೂರ್ಣವಾಗಿ ಎಲ್ಲ ಗೇಟ್ಗಳನ್ನು ಬೀಗ ಹಾಕಿ ಯಾರೂ ಸಹ ಹೊರಗಡೆ ಬರದಂಗೆ ಈಗಾಗಲೇ ಎಚ್ಚರ ವಹಿಸುವಂಥದ್ದು. ಒಟ್ಟಿನಲ್ಲಿ ಅಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಅಪಾರ್ಟ್ಮೆಂಟ್ ಮುಂಭಾಗದಲ್ಲೇ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ನಿಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿರುವಂಥದ್ದು. 3 ಪಾಳ್ಯದಲ್ಲಿ ಇಲ್ಲಿ ಕೆಲಸ ಮಾಡಬೇಕು, ಯಾರೂ ಸಹ ಬಿಟ್ಟು ಹೋಗಂಗಿಲ್ಲ. ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅವ್ರ ಬಗ್ಗೆ ನಿಗಾ ಇಡಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಡ್ತಾರಂಥದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳನ್ನು ಇಲ್ಲೇ ಸೀಲ್ ಡೌನ್ ಮಾಡಿ ಇಲ್ಲಿ ಬೇಕಾದಂಥ ವಸ್ತುಗಳನ್ನು ಅವರಿಗೆ ತಲುಪಿಸೋದಕ್ಕೆ BBMP ಸಕಲ ಸಿದ್ಧತೆ ಮಾಡಿಕೊಂಡಿರ್ತದ್ದು. ಕ್ಯಾಮ್ರಾಮನ್ ರವಿ ಜೊತೆ ಹಾನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ಬ್ರಿಟನ್ನಿಂದ ಬಂದವರಿಂದ ಸೋಂಕು ತಗಲಬಹುದು ಅನ್ನುವಂತಹ ಆತಂಕ ಹಿನ್ನೆಲೆಯಲ್ಲಿ ಈಗ ಕಂಪ್ಲೀಟ್ ಆಗಿ ಆ ಅಪಾರ್ಟ್ಮೆಂಟ್ ಅನ್ನು ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಔಷಧಿ ಸಿಂಪಡಿಸಿ ಅಲ್ಲೆಲ್ಲ ಒಂದು ಕಡೆಯಲ್ಲೂ ಕೂಡ ಕಂಪ್ಲೀಟ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಆ ಅಪಾರ್ಟ್ಮೆಂಟ್ಗೆ ಯಾರು ಕೂಡ ಪ್ರವೇಶ ಮಾಡಕೂಡದು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದನ್ನ ಗಮನಿಸಿದಂತಹ ಅಕ್ಕಪಕ್ಕದ ನಿವಾಸಿಗಳು ಈಗಾಗಲೇ ಹೆದರಿ ಅಲ್ಲಿಂದ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೀಲ್ ಡೌನ್ ವಾಪಸ್ ಆಗತ್ತಾ? ಸರ್ಕಾರಿ ಕ್ವಾರಂಟೈನ್ ಒಪ್ಪದೇ ಹೋದ್ರೆ ಸೀಲ್ ಡೌನ್ನ ಮನೆ ಅಪಾರ್ಟ್ಮೆಂಟ್ ಸೀಲ್ ಡೌನ್ ಮಾಡುತ್ತಾ ಸರ್ಕಾರ? ಬೆಂಗಳೂರಿನಲ್ಲಿ ಈಗ ಮತ್ತೆ ಸೀಲ್ ಡೌನ್ ಪದ್ಧತಿ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ಸರ್ಕಾರಿ ಕ್ವಾರಂಟೈನ್ಗೆ ಇನ್ ಕೇಸ್ ಆ ಜನ ಒಪ್ಪದೇ ಇದ್ರೆ ಆ ಅಪಾರ್ಟ್ಮೆಂಟ್ ಇರಬಹುದು ಮನೆಗಳಿರಬಹುದು ಅದನ್ನ ಸೀಲ್ ಡೌನ್ ಮಾಡ್ಕೊಳ್ಳಲಾಗುತ್ತಾ? ಇನ್ನಷ್ಟು ಬ್ರಿಟನ್ ಕೊರೋನಾ ಕೇಸಸ್ ಏನಾದ್ರೂ ಪತ್ತೆಯಾದ್ರೆ ಸೀಲ್ ಡೌನ್ ಪದ್ಧತಿಯನ್ನ ಜಾರಿಗೆ ಮತ್ತೆ ತರ್ತಾರಾ? ಈಗಾಗಲೇ ಅಪಾರ್ಟ್ಮೆಂಟ್ ಒಂದನ್ನ ಸೀಲ್ ಡೌನ್ ಮಾಡಿದೆ BBMP. ಈಗ ಮತ್ತೆ ಬೆಂಗಳೂರಿನಲ್ಲಿ ಈ ರೀತಿಯ ಕೇಸಸ್ ಏನಾದ್ರೂ ಹೆಚ್ಚೆಚ್ಚು ದಾಖಲಾದ್ರೆ ಸೀಲ್ ಡೌನ್ ಮಾಡ್ಕೊಳ್ತಾ ಹೋಗ್ತಾರಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿಯಿಂದ. ನಂದಿನಿ, ಈಗ ಬೆಂಗಳೂರಿನಲ್ಲಿ ಬ್ರಿಟನ್ನಿಂದ ಬಂದಂತಹವರಲ್ಲಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮೊದಲ ಸೀಲ್ ಡೌನ್ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಅಂದ್ರೆ ಸಾಂಸ್ಥಿಕ ಕ್ವಾರಂಟೈನ್ಗೆ ಒಪ್ಪಲಿಲ್ಲ ಅಂತ ಅಂದ್ರೆ ಸೀಲ್ ಡೌನ್ ಮೊರೆ ಹೋಗ್ತಾರಾ? ಹಾಗಿದ್ರೆ ಖಂಡಿತವಾಗಿಯೂ ದಿವ್ಯ, ಸದ್ಯ 2ನೇ ಹಂತದ ಸೀಲ್ ಡೌನ್ ಪ್ರಕ್ರಿಯೆಯನ್ನು ಸದ್ಯ ನೀವು ನೋಡ್ತಾ ಇದ್ರಿ. ಬೆಂಗಳೂರಿನ
ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ವಸಂತಪುರದಲ್ಲಿ ಈಗಾಗಲೇ ಬ್ರಿಟನ್ ವೈರಸ್ ಕನ್ಫರ್ಮ್ ಆಗಿರುವಂತಹ ಇಬ್ಬರು ನಿವಾಸಿಗಳು ವಾಸಕ್ಕೆಂದು ಬಂದಿದ್ದಂತಹ ಇಡೀ ಅಪಾರ್ಟ್ಮೆಂಟ್ನ ಸೀಲ್ ಡೌನ್ ಮಾಡಿದ್ದಾರೆ. ಸುಮಾರು 15 ಫ್ಲಾಟ್ಗಳಿದ್ದಂತಹ ಈ ಅಪಾರ್ಟ್ಮೆಂಟ್ನಲ್ಲಿ 42 ಜನ ಇದ್ದಾರೆ. ಈಗ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನು ಅಂದರೆ ಪ್ರೈಮರಿ ಕಾಂಟ್ಯಾಕ್ಟ್ 3 ಜನನ ಹೊರತುಪಡಿಸಿ ಉಳಿದ 39 ಜನರು ಸಹ ಇದೆ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ. 17 ತಿಂಗಳ ಮಗುವಿನಿಂದ ಹಿಡಿದು 70 ವರ್ಷದ ವಯೋಮಾನದವರೆಗೂ ಜನರು ಇಲ್ಲಿದ್ದಾರೆ. ಇದೆಲ್ಲದರ ಆರೋಗ್ಯ ಅಧಿಕಾರಿಗಳನ್ನು ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ತಂಡಗಳು ಆಗಮಿಸಿ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ BBMP ಬೊಮ್ಮನಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಹೋಮ್ ಕ್ವಾರಂಟೈನ್ ಇದೆ. ಯಾರೂ ಸಹ ಗೃಹಬಂಧನದಿರೋರನ್ನ ಒಳಗೆ ಪ್ರವೇಶ ಇಲ್ಲ ಹಾಗೂ ಹೊರಗಡೆ ಬರುವಂತಿಲ್ಲ ಅಂಥೇಳಿ BBMP ಕೀಗಳನ್ನು ಈಗಾಗಲೇ ಲಾಕ್ ಮಾಡಿದ್ದಾರೆ. ಒಂದು ಕಡೆ ಈ ಪ್ರಕ್ರಿಯೆ ಇದ್ರೆ ಒಂದೊಂದು ಕಡೆ ಈಗಾಗಲೇ ಜಂಟಿ ಆಯುಕ್ತರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುತ್ತಿರುವಂತಹ ದೃಶ್ಯಗಳು ಸಹ ಈಗಾಗಲೇ ಕಾಣಿಸ್ತಿದೆ. ಜಂಟಿ ಆಯುಕ್ತರು ಆಗಮಿಸಿ ಈಗಷ್ಟೇ ನೋಡ್ತಾ ಇದ್ದಾರೆ. ಇನ್ನು ಆರೋಗ್ಯ ಸಿಬ್ಬಂದಿಗಳನ್ನು ಸಹ ಇಲ್ಲಿ ನೆರೆದಿರ್ತಾರೆ. ಆಶಾ ಕಾರ್ಯಕರ್ತರು ಇರ್ಬೋದು, ಜೊತೆಗೆ ಇಲ್ಲಿರುವಂತಹ ಡಾಕ್ಟರ್ಗಳು ಸಹ ಇಲ್ಲಿ ನೆರೆದಿರ್ತಾರೆ. ಒಂದೊಮ್ಮೆ ಅಗತ್ಯ ಬಿದ್ದಾಗ ಯಾವುದಾದ್ರೂ ವಿಶೇಷವಾದದ್ದು ಅಂತ ಅಂದರೆ ಯಾವುದಾದ್ರೂ ಅಗತ್ಯ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ಅದಕ್ಕೂ ಸಹ ಇಲ್ಲಿ ಸ್ಪಂದಿಸಲಿದ್ದಾರೆ. ಪೊಲೀಸರು ಸಹ ಇಲ್ಲೇ ಇರ್ತಾರೆ. ಸೊ ಪೊಲೀಸರು ಸ್ಥಳದಲ್ಲೇ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಹೆಲ್ತ್ ಎಮರ್ಜೆನ್ಸಿ ಇರಬಹುದು, ಬೇರೆ ಬೇರೆ ರಿಕ್ವೈರ್ಮೆಂಟ್ಗಳನ್ನು ಸಹ ಜನ ಪಡೆಯಬಹುದಾಗಿದೆ. ಎರಡನೇ ಹಂತದಲ್ಲಿ ಅಂದರೆ ಇವರೆಲ್ಲರೂ ಸಹ ಸಾಂಸ್ಥಿಕ ಕ್ವಾರಂಟೈನ್ಗೆ ಹೋಗಬೇಕಾಗಿತ್ತು, ಆದರೆ ಯಾರೂ ಒಪ್ಪದೇ ಇರೋ ಹಿನ್ನೆಲೆಯಲ್ಲಿ ಎರಡನೇ ಹಂತದ ಕ್ವಾರಂಟೈನ್ ಈಗಾಗಲೇ ಶುರುವಾಗಿದೆ. ಅವರ ಇದರ ಡಿಸ್ಅಡ್ವಾಂಟೇಜು ಅಂದರೆ ಅಗತ್ಯ ವಸ್ತುಗಳನ್ನು ಇವರೇನಾದ್ರು ಸಾಂಸ್ಥಿಕ ಕ್ವಾರಂಟೈನ್ಗೆ ಹೊರಟಿದ್ರೆ ಸರ್ಕಾರವನ್ನೇ ಬರೆಸ್ತಿತ್ತು. ಆದರೆ ಇದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಇಡೀ ಅಪಾರ್ಟ್ಮೆಂಟನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಅಗತ್ಯ ವಸ್ತುಗಳನ್ನು ಆನ್ಲೈನ್ ಮೂಲಕ ಬುಕ್ ಮಾಡಿ ತೊಗೋಬೇಕಾಗುತ್ತೆ. ಈಗ ನಾವು ಎಂಟ್ರಿ ಆಗಿರೋ ಜಾಗಕ್ಕೂ ಆ್ಯಕ್ಚುಲಿ ಬೇರೆಯವ್ರನ್ನ ಒಳಗಡೆ ಬಿಡೋಲ್ಲ. ಕೇವಲ ಮುಂದಿನ 30 ನಿಮಿಷಗಳು ಮಾತ್ರ ಈ ಜಾಗದಲ್ಲಿ ಓಡಾಡಕ್ಕೆ ಅವಕಾಶ ಇದೆ. ತದನಂತರ ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ತಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಾಗಲೇ ಔಷಧಿಗಳನ್ನು ಸಿಂಪಡಿಸಲಾಗಿದೆ. ಸುತ್ತಮುತ್ತ ನಿವಾಸಿಗಳಿಗೂ ಸಹ ಬ್ರಿಟನ್ ವೈರಸ್ನ ಬಗ್ಗೆ ಮಾಹಿತಿಯನ್ನು ನೀಡಿ ಜಾಗೃತಿ ಮಾಡುವಂತಹ ಕೆಲಸವೂ ಸಹ ನಡೀತಾ ಇದೆ. ಹಾಗಾಗಿ ಸದ್ಯಕ್ಕೆ ಕ್ವಾರಂಟೈನ್ ಹಾಗೂ ಸೀಲ್ ಡೌನ್ ಪ್ರಕ್ರಿಯೆಗಳು ನಗರದಲ್ಲಿ ಇದೇ ರೀತಿ ಮತ್ತಷ್ಟು ಮಗದಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ದಿವ್ಯಾ, ಓಕೆ, ಅವರೆಲ್ಲರೂ ಕೂಡ ಹೋಟೆಲ್ ಕ್ವಾರಂಟೈನ್ಗೆ ಒಪ್ಪದೇ ಇರೋ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ ನಂದಿನಿ. ಬಟ್ ಟೆಸ್ಟ್ ವಿಚಾರದಲ್ಲೂ ಕೂಡ ಇದೇ ರೀತಿಯಲ್ಲಿ ಆಯ್ತಾ? ನಾವು ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮನ್ನ ಟೆಸ್ಟ್ಗೆ ಒಳಪಡಿಸ್ಬೇಡಿ, ಲಕ್ಷಣ ಇಲ್ಲ, ಈ ರೀತಿಯಾದಂತಹ ವಾಗ್ವಾದವು ಕೂಡ ಏರ್ಪಡ್ತಾ ಅಲ್ಲಿ? ದಿವ್ಯಾ, ಖಂಡಿತವಾಗಿಯೂ ಜನರು ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ಹಿಂದೆ ಅಂದರೆ 3 ದಿನಗಳ ಮುಂಚಿತವಾಗಿ ಇಲ್ಲಿರುವಂತಹ ಜನರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. 39 ಜನರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದಾಗ 15 ಜನದು ನೆಗೆಟಿವ್ ಬಂದಿದೆ. ಅದರಲ್ಲಿ 5 ಜನ ಈಗಾಗಲೇ ಹೊರಗಡೆ ಹೋಗಿದ್ದವರು ಕೆಲಸದಿಂದ ವಾಪಸ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳ ವೆಹಿಕಲ್ಗಳನ್ನು ಒಳಗಡೆ ಹಾಕಲಾಗಿದೆ. ಅವರು ಹೇಳೋ ಪ್ರಕಾರ ನಮ್ದೆಲ್ಲರದು ಕೆಲವ್ರದ್ದಾಗಲೇ ಈಗಾಗಲೇ ನೆಗೆಟಿವ್ ಬಂದಿದೆ. ಹಾಗಾಗಿ ಮತ್ತೆ ಟೆಸ್ಟ್ ಮಾಡೋದಾದರೆ 7 ದಿನ ಬಿಟ್ಕೊಂಡು, ಅಂದರೆ ಎಲ್ಲರೂ ಸಹ ರೂಲ್ಸ್ ಮಾತಾಡ್ತಿದ್ದಾರೆ 7 ದಿನ. ಈ ಹಿಂದಿನ ಲಾಕ್ಡೌನ್ ಇರಬಹುದು, ಸೀಲ್ ಡೌನ್ ಇರಬಹುದು, ನೀವು ನೋಡ್ಬೋದು ಆ ಪ್ರಕ್ರಿಯೆಯಲ್ಲಿ ಪ್ರತಿ 7 ದಿನಕ್ಕೊಮ್ಮೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಲಾಗ್ತಾ ಇತ್ತು. ಅದೇ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸದ್ಯ 4 ದಿನ ಆಗಿದೆ, ಮುಂದಿನ 3 ದಿನಗಳ ನಂತರ ಮತ್ತೊಮ್ಮೆ ಇಲ್ಲಿ ಈಗಾಗಲೇ ಒಂದು ಕ್ಯಾಂಪನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ. ಈ ಕ್ಯಾಂಪಲ್ಲೇ ಪೊಲೀಸರು ಸಹ ಇರ್ತಾರೆ, ಆರೋಗ್ಯ ಸಿಬ್ಬಂದಿಯೂ ಸಹ ಇರ್ತಾರೆ. ಪ್ರತಿನಿತ್ಯ ಇಲ್ಲಿ ಯಾರು ಬರ್ತಾರೆ, ಯಾರು ಹೊರಗಡೆ ಹೋಗಲ್ಲ ಅನ್ನೋದ್ರ ಬಗ್ಗೆ ಸಹ ವಾಚ್ ಆಗುತ್ತೆ. ಇಲ್ಲಿರುವಂತಹ ಕ್ವಾರಂಟೈನಲ್ಲಿರುವಂತಹ ಜನರಿಗೆ ವಾಚ್ಗಳನ್ನು ನೀಡಲಾಗಿದೆ. ಒಂದೊಮ್ಮೆ ಅವರು ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿದ್ರೆ ಖುದ್ದು ಅದರಿಂದ ಮಾಹಿತಿ ಲಭ್ಯವಾಗುತ್ತೆ. ಕಂಟ್ರೋಲ್ ರೂಮ್ಗೆ ಮಾಹಿತಿ ಸಿಕ್ಕಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇವರಿಗೆ ಕೇಸ್ ಸಹ ದಾಖಲು ಮಾಡೋದಕ್ಕೆ ಅವಕಾಶ ಇರುತ್ತೆ ದಿವ್ಯಾ. ಹಾಗಾಗಿ ಈ ಬಾರಿಯ ಸೀಲ್ ಡೌನ್ ಇರಬಹುದು, ಈ ಕ್ವಾರಂಟೈನ್ ಇರಬಹುದು ನಗರದಲ್ಲಿ ಎರಡನೇ ಹಂತದಲ್ಲಿ. ಅಂದರೆ ಈ ಹಿಂದೆ ಕೊರೋನಾ ಇದ್ದಾಗ, ಅಂದರೆ ಚೀನಿ ಕೊರೋನಾ ಇದ್ದಾಗ ಯಾವ ರೀತಿ ಲಾಕ್ಡೌನ್ ಇರ್ತಿತ್ತು, ಬ್ರಿಟನ್ ವೈರಸ್ಗೂ ಸಹ ಅದೇ ರೀತಿಯ ಲಾಕ್ಡೌನ್ಗಳನ್ನು ಹಾಗೂ ಒಂದು ನಿಗದಿತ ಪ್ರದೇಶಕ್ಕೆ ಸೀಲ್ ಡೌನ್ ದೃಶ್ಯಗಳನ್ನು ಕಾಣಬಹುದಾಗಿದೆ. ಓಕೆ ನಂದಿನಿ, ಈಗ ಸದ್ಯ ಇದು ಒಂದು ಅಪಾರ್ಟ್ಮೆಂಟ್ ಬಗ್ಗೆ ಇಷ್ಟೊಂದೆಲ್ಲ ನಿಗಾ ವಹಿಸ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಸ್ಟ್ರಿಕ್ಟ್ ಆಕ್ಷನ್ಸ್ನ ತೆಗೆದುಕೊಳ್ತಾ ಇದ್ದಾರೆ. ಉಳಿದಂತೆ ಬ್ರಿಟನ್ನಿಂದ ಬಂದವರು ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇದ್ದಾರೆ, ಅಲ್ಲೇ ಯಾವ ರೀತಿಯಾದಂತಹ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ? ಕೇವಲ ಬ್ರಿಟನ್ನಿಂದ ಬಂದಂತಹ ನಿವಾಸಿಗಳು ಅವರಿಗೆ ಮಾತ್ರ ಈ ಕ್ವಾರಂಟೈನ್ಗೆ ಹೇಳಿದ್ದಾರಾ, ಅಥವಾ ಇಡೀ ಬಿಲ್ಡಿಂಗ್ಗೆ ಕ್ವಾರಂಟೈನ್ ಆಗಿ ಅಂತ ಏನಾದರೂ ಸೂಚನೆ ಕೊಟ್ಟಿದ್ದಾರಾ, ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ನಂದಿನಿ? ಸದ್ಯ ವಿದ್ಯಾ ಎಲ್ಲೆಲ್ಲ ಮಾಹಿತಿಗಳು ಟೆಸ್ಟ್ಗಳು ಇನ್ನೂ ಹೊರಬಂದಿಲ್ಲ. ಈ ರೂಪಾಂತರ ವೈರಸ್ ಆಗಿರುವುದು ಖಚಿತವಾದ ನಂತರವಷ್ಟೇ ಈ ರೀತಿಯ ಸೀಲ್ ಡೌನ್ಗಳನ್ನು ಮಾಡ್ತಿದ್ದಾರೆ. ಈವರೆಗೂ ಸಹ ಬೇರೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಬೊಮ್ಮನಹಳ್ಳಿ ವಲಯದಲ್ಲೇ ಮೊದಲ ಕೇಸ್ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕಂಪ್ಲೀಟ್ಲಿ ಇಲ್ಲಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ನೀಡುತ್ತಿದ್ದಾರೆ. ಸದ್ಯದವರೆಗೂ ಎರಡನೇ ಹಂತದ ಸೀಲ್ ಡೌನ್ ಏನಾದರೂ ನೀವು ಬೆಂಗಳೂರಲ್ಲಿ ನೋಡಿದಿರಿ ಅಂದರೆ ಇದೇ ಮೊದಲಾಗಿದೆ. ಜೊತೆಗೆ ಇಲ್ಲಿರುವಂತಹ ಮಕ್ಕಳ ವಿಚಾರ ದೊಡ್ಡ ಸವಾಲಾಗಿದೆ. ಯಾಕೆ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಹಾಲಿರ್ಬೋದು, ಅಗತ್ಯ ವಸ್ತುಗಳಿರ್ಬೋದು, ಅದೆಲ್ಲವೂ ಖರೀದಿ ಮತ್ತು ಅದು ಎಕ್ಸ್ಚೇಂಜ್ ಸಹ ಎಲ್ಲ ಆನ್ಲೈನ್ ಮೂಲಕವೇ ನಡೀಬೇಕಾಗಿದೆ. ಒಂದೊಮ್ಮೆ ಇವರು ಸಾಂಸ್ಥಿಕ ಕ್ವಾರಂಟೈನ್ಗೆ ಶಿಫ್ಟ್ ಆಗಿದ್ರೆ ಅಗತ್ಯ ವಸ್ತುಗಳು ಸರ್ಕಾರವೇ ಬರೆಸ್ತಿತ್ತು. ಇವರ ಬೇಡಿಕೆಯಂತೆ ಶೌಚಾಲಯ ಸರಿ ಇರಲ್ಲ, ಫುಡ್ ಸರಿ ಹೋಗಲ್ಲ,
ನಮ್ಮನೇಲಿ ನಾವು ಇರ್ತೀವಿ ಅನ್ನೋಂತಹ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಇವ್ರನ್ನ ಇಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ಇನ್ನೊಂದು ಚಾಲೆಂಜ್ ಇದೆ ಇದರಲ್ಲಿ, ಈ ಎದುರುಗಡೆ ಇನ್ನೊಂದು ಮನೆ ಇದೆ, ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ. ಇವ್ರಿಗೂ ಸಹ ಎಲ್ಲ ಡೆವಲಪ್ಮೆಂಟ್ಗಳಿಂದ ಯಾರೂ ಹೊರಗಡೆ ಹೋಗೋ ಆಗಿಲ್ಲ, ಒಳಗಡೆ ಬರೋ ಆಗಿಲ್ಲ. ಬಹುತೇಕ ಸುತ್ತಮುತ್ತಲಿನ ಎಲ್ಲ ಜನರನ್ನು ಟೆಸ್ಟ್ಗೆ ಒಳಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಂದೊಮ್ಮೆ ಮತ್ತೊಂದು ಪಾಸಿಟಿವ್ ಕೇಸು ರೂಪಾಂತರ ವೈರಸ್ದು ಅಂತ ಗೊತ್ತಾದರೆ ಸುತ್ತಮುತ್ತ ಮತ್ತಷ್ಟು ಬಿಗಿ ಭದ್ರತೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ದಿವ್ಯ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಬ್ರಿಟನ್ ಕೊರೋನಾ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ವಸಂತಪುರದಲ್ಲಿರತಕ್ಕಂಥ ಅಪಾರ್ಟ್ಮೆಂಟ್ನ ಸೀಲ್ಡೌನ್ಗೆ ಒಳಪಡಿಸಿದ್ದಾರೆ. ಒಟ್ಟು 3 ಮಂದಿಯಲ್ಲಿ ಕೊರೋನಾ ವೈರಸ್ ಕಂಡು ಬಂದಿದೆ. ಕ್ವಾರಂಟೈನ್ ಮಾಡಿದ್ದೀವಿ, ಅದಕ್ಕೆ ಬೇಕಾದಂಥ ಬ್ಯಾರಿಕೇಡಿಂಗು, ಏನು ಎಸ್ ಓ ಪಿ ಇದೆ, ಸರ್ಕಾರದ ಸುತ್ತೋಲೆ ಇದೆ, ಆ ಮಾರ್ಗಸೂಚಿ ಅಂತ ನಾವು ಕ್ರಮ ಕೈಗೊಂಡಿದ್ದೀವಿ. ಸರ್, ಈಗ ಒಳಗಡೆ ಇರೋರಿಗೆ ನೀವು ಆಲ್ರೆಡಿ ಹೊರಗಡೆ ಬೀಗ ಎಲ್ಲ ಹಾಕಿದ್ರಿ, ನಾಳೆಯಿಂದ ಅವ್ರಿಗೆ ಫುಡ್ ವ್ಯವಸ್ಥೆ ಇರ್ಬೋದು ಅಥವಾ? ಖಂಡಿತ ಖಂಡಿತ, ಅವ್ರಿಗೆ 24 ಗಂಟೆ ನಮ್ಮದೇ ಆದ BBMP ಅವರು ಮತ್ತು ವಾಲಂಟ್ರೀಸ್ ಇಲ್ಲಿ ಲೋಕಲ್ ಇಟ್ಸ್ ಎಲ್ಲ ಸೇರಿ ಅವ್ರಿಗೆ ಆಹಾರದ ಬೇಕು ಅಥವಾ ಹಾಲು ಬೇಕು ಅಥವಾ ಅವ್ರಿಗೆ ಏನು ಸೊಪ್ಪು ತರಕಾರಿ ಬೇಕು ಅಥವಾ ಹಣ್ಣು ಬೇಕು ಅಥವಾ ಪೇಪರ್ ಬೇಕು ಏನಿದೆಯೋ ಅದು ಕಂಪ್ಲೀಟ್ ಅವರೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಈಗ ಇಬ್ಬರಿಗೆ ಬ್ರಿಟನ್ ವೈರಸ್ ಇರೋದು ದೃಢ ಆಗಿದೆಯಲ್ಲ, ಅವ್ರ ಏಜ್ ಕ್ಯಾಟಗರಿ ಏನಿದೆ ಮತ್ತೆ ಯಾವಾಗ NIV ಕಳಿಸಿದ್ರು ಸರ್? ನೋಡಿ, ನನಗೆ ಕೇಳಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮೆಸೇಜ್ ಬಂತು, ಈಗ ನೀವೇನು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ನ ಮಾಡಿದಿರಾ, ಕಾಂಟ್ಯಾಕ್ಟ್ ಏನು ಟ್ರೇಸ್ ಮಾಡಿದರೆ ಅವ್ರನ್ನ ಇಮಿಡಿಯೇಟ್ ಕ್ವಾರಂಟೈನ್ ಮಾಡಬೇಕು ಅಂತ ಬಂತು. ಸೊ ನಾವೆಲ್ಲ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಬೇಕು ಅಂತ ಹೊರಟಿವಿ. ಇಲ್ಲಿ ಅಪಾರ್ಟ್ಮೆಂಟ್ಸ್ನವರೆಲ್ಲ ಇಲ್ಲ ಸರ್, ನಾವೆಲ್ಲ ಇಲ್ಲೇ ಇರ್ತೀವಿ, ನಮ್ಗೆ ಯಾಕೆ ನಮ್ದೆಲ್ಲ ಊಟ ತಿಂಡಿ ಅಲ್ಲೆಲ್ಲ ಆಗ್ತದೆ, ನಿಮ್ಮ ಹೊರಗಡೆ ಬರಬಾರ್ದಲ್ಲ, ಹೊರಗಡೆ ಬರೋದಂಗೆ ನಾವು ನೋಡ್ಕೊಳ್ತೀವಿ. ನಿಮ್ದೇನಿದೆ ನಿಮ್ಮ ಗೈಡೆನ್ಸ್ ಪ್ರಕಾರ ನಮ್ದು ಏನು ಇದು ಮಾಡಿ ಇನ್ನು ಬ್ಯಾರಿಕೇಡಿಂಗ್ ಹಾಕಿ ನಮಗೆ ದೈನಂದಿನ ಏನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡಿ ಸಾಕು, ನಾವು ಖಂಡಿತ ನಿಮ್ಮ ನಿಯಮವನ್ನು ಪಾಲಿಸ್ತೀವಿ ಅಂತ ಹೇಳಿದ್ರೆ ಅದರಂತೆ ನಾವು ಅದನ್ನು ಮಾಡಿದ್ದೀವಿ. ಈಗ ಏಜ್ ಕ್ಯಾಟಗರಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ? 35 ತಾಯಿ, ಅದರ 6 ವರ್ಷ ಮಗಳು ಅಂತ ಮಾಹಿತಿ ಇದೆ, ನಿಖರವಾಗಿ ಗೊತ್ತಿಲ್ಲ. ಈಗ ಅವರಿಬ್ರು ಕೂಡ ವಿಕ್ಟೋರಿಯಾದಲ್ಲಿ? ಖಂಡಿತ, ಅವರಿಬ್ರು ಮತ್ತೆ ಗಂಡ, 3 ಜನ ವಿಕ್ಟೋರಿಯಾ ಸ್ಟೇಟ್ಮೆಂಟ್ ಹೋಗಿದ್ದಾರೆ. ಇಲ್ಲಿಂದ 21ಕ್ಕೆ ವಿಕ್ಟೋರಿಯಾಗೆ ಶಿಫ್ಟ್ ಆಗಿದೆ? ಎಸ್, ಇಬ್ಬರಿಗೆ ತಾಯಿ ಮತ್ತು ಮಗಳನ್ನ ವಿಕ್ಟೋರಿಯಾ ಮಾಡಿದ್ವಿ. ನಂತರ ಗಂಡ ಅವ್ರದ್ದು ಅವ್ರ ಯಜಮಾನರದ್ದು ಸಹ ಪಾಸಿಟಿವ್ ಬಂತು, ಅವ್ರು ಸಹ ಶಿಫ್ಟ್ ಮಾಡಿದ್ದೀವಿ. 21ಕ್ಕೆ ಶಿಫ್ಟ್ ಆಗ್ತಾರೆ, ಅಲ್ಲೇ ಜೆನೆಟಿಕ್ ಸೀಕ್ವೆನ್ಸಿ ಟೆಸ್ಟ್ನ ಅದು ಸ್ಯಾಂಪಲ್ಸನ್ನು ಕಳಿಸ್ತಾರೆ? ಹೌದಾ ಸರ್? ಅದು ನನಗೆ ಗೊತ್ತಿಲ್ಲ, ಅದು ಮೊದಲು ಸರ್ಕಾರ ಮಾಡ್ತಾ ತಾವು ಕೇಳ್ಕೊಳ್ಳಿ. ಕ್ವಾರಂಟೈನ್ ಎಷ್ಟು ದಿನ ಸರ್? ಕ್ವಾರಂಟೈನ್ 14 ಡೇಸ್. 14 ಡೇಸ್? 14 ಡೇಸ್ ಆದಮೇಲೆ ಬಾರ್ ಗೇಟ್ಸ್ ಎಲ್ಲ ತೆಗಿತಾರೆ? ಹೌದು, 14 ಡೇಸ್ ಆದಮೇಲೆ ಅಲ್ಲಿ ನೆಕ್ಸ್ಟ್ ಪಾಸಿಟಿವ್ ಬಂದಿಲ್ಲ ಅಂದರೆ, ಏನು ನಾವು ಸೆಕೆಂಡ್ ಡೇ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಮಾಡಿದ್ದೀವಿ, ಅದೆಲ್ಲ ಮತ್ತೆ ಪಾಸಿಟಿವ್ ಬಂತು ಅಂತಲೇ ಮತ್ತೆ ಕಂಟಿನ್ಯೂ ಆಗ್ತದೆ ಅದು ಕ್ವಾರಂಟೈನ್. ಸದ್ಯ 14 ಡೇಸ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ಏನು ಬೇಕೆಲ್ಲ ಅನುಕೂಲ ಮಾಡ್ಕೊಡ್ತೀವಿ, ಮತ್ತೆ ಪಾಸಿಟಿವ್ ಬಂದು ಮತ್ತೆ ಕಂಟಿನ್ಯೂ ಆಗ್ತದೆ. ಸೊ ನೋಡಿ, ಅಪಾರ್ಟ್ಮೆಂಟಲ್ಲಿ 19 ಫ್ಲಾಟ್ಸ್ ಇದೆ, ಸಿರಿ ಅಂಬೆಸಿ ಅಂತೇಳಿ. ಇಲ್ಲಿಗೆ 19th ಏನು ಡಿಸೆಂಬರಲ್ಲಿ UK ಪ್ಯಾಸೆಂಜರ್ಸ್ ಏನು ಬಂದಿದ್ರು, ಅದರಲ್ಲಿ 3 ಜನ ಬಂದರು, ಗಂಡ ಹೆಂಡತಿ ಮಗು. 19 ಬಂದಾಗ 21 ಮೆಸೇಜ್ ಬಂತು ಸರ್ಕಾರದಿಂದ, ಈ ಥರ UK ರಿಟರ್ನ್ಸ್ ಏನಿದ್ರೆ ಪ್ಯಾಸೆಂಜರ್ಸ್ನ ನೀವು ಹೋಗಿ ಅವ್ರಿಗೆ ಟೆಸ್ಟ್ ಮಾಡಿಸಿ ಮತ್ತೆ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು ಅಂತೇಳಿ. ಓಕೆ. ಸೊ ನಮ್ಮ ಬೆಂಗಳೂರು ಬೊಮ್ಮಡಿ ಜೋನ್ಗೆ 30 ಜನ ಬಂದಿದ್ರು. 30ರಲ್ಲಿ 2 ಪಾಸಿಟಿವ್ ನಾವು ಬಂದು ವಿಸಿಟ್ ಮಾಡಿದಾಗ, ನಮ್ಮ ಡಾಕ್ಟ್ರು ವಿಸಿಟ್ ಮಾಡಿದಾಗ, ಅವರು ಮಗ ತಾಯಿ ಮತ್ತು ಮಗಳು ಇಬ್ಬರಿಗೆ ಪಾಸಿಟಿವ್ ಆಗಿದೆ, ನಾವು ಆಗಲೇ ಟೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಮೆಸೇಜ್ ಕೊಟ್ಟರು. ಆಗ ತಕ್ಷಣ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ, SOP ಪ್ರಕಾರ ನಾವು ಇಮಿಡಿಯೇಟಾಗಿ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಯಾವಾಗ ಸರ್? 20th 21ನೇ ತಾರೀಕು 21ಕ್ಕೇನೋ ಶಿಫ್ಟ್ ಮಾಡಿದ್ವಿ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಮತ್ತು ಉಳಿದಂತೆ ಏನಿದೆ ಅವ್ರಲ್ಲಿ ಸುಮಾರು 33 ಜನ ಸೆಕೆಂಡ್ರಿ ಕಾಂಟ್ಯಾಕ್ಟು, ಮತ್ತು 2 ಪ್ರೈಮರಿ ಕಾಂಟ್ಯಾಕ್ಟು. ಸೊ ಅದರಲ್ಲಿ ಗಂಡನೂ ಸಹ ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದರು, ಅವರು ಸಹ ಪಾಸಿಟಿವ್ ಆಗಿದೆ. ಸೊ ಅವನು ಸಹ ಈಗ ಇಮಿಡಿಯೇಟಾಗಿ ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನು 33, 2 ಒಟ್ಟು 35 ಜನ ಏನಿದೆ ಅವ್ರನ್ನ ಅಪಾರ್ಟ್ಮೆಂಟಲ್ಲೇ ನಾವು ಹೋಮ್ ಐಸೋಲೇಷನ್ ಮಾಡಿ ಕ್ವಾರಂಟೈನ್ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಬ್ಯಾರಿಕೇಡಿಂಗು, ಏನು SOP ಇದೆ ಸರ್ಕಾರದ ಸುತ್ತೋಲೆ ಇದೆ, ಆ ಮಾರ್ಗಸೂಚಿ ಅಂತ ನಾವು ಕ್ರಮ ಕೈಗೊಂಡಿದ್ದೀವಿ. ಸರ್, ಈಗ ಒಳಗಡೆ ಇರೋರಿಗೆ ನೀವು ಆಲ್ರೆಡಿ ಹೊರಗಡೆ ಬೀಗ ಎಲ್ಲ ಹಾಕಿದ್ರಿ, ನಾಳೆಯಿಂದ ಅವ್ರಿಗೆ ಫುಡ್ ವ್ಯವಸ್ಥೆ ಇರ್ಬೋದು ಅಥವಾ? ಖಂಡಿತ ಖಂಡಿತ, ಅವ್ರಿಗೆ 24 ಗಂಟೆ ನಮ್ಮದೇ ಆದ BBMP ಅವರು ಮತ್ತು ವಾಲಂಟ್ರೀಸ್ ಇಲ್ಲಿ ಲೋಕಲ್ ಇಟ್ಸ್ ಎಲ್ಲ ಸೇರಿ ಅವ್ರಿಗೆ ಆಹಾರದ ಬೇಕು ಅಥವಾ ಹಾಲು ಬೇಕು ಅಥವಾ ಅವ್ರಿಗೇನು ಸೊಪ್ಪು ತರಕಾರಿ ಬೇಕು ಅಥವಾ ಹಣ್ಣು ಬೇಕು ಅಥವಾ ಪೇಪರ್ ಬೇಕು ಏನಿದೆಯೋ ಅದು ಕಂಪ್ಲೀಟ್ ಅವರೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಈಗ ಇಬ್ಬರಿಗೆ ಬ್ರಿಟನ್ ವೈರಸ್ ಇರೋದು ದೃಢ ಆಗಿದೆಯಲ್ಲ, ಅವ್ರ ಏಜ್ ಕ್ಯಾಟಗರಿ ಏನಿದೆ ಮತ್ತೆ ಯಾವಾಗ NIV ಕಳಿಸಿದ್ರು ಸರ್? ನೋಡಿ, ನನಗೆ ಕೇಳಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮೆಸೇಜ್ ಬಂತು, ಈಗ ನೀವೇನು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ನ ಮಾಡಿದಿರಾ, ಕಾಂಟ್ಯಾಕ್ಟ್ ಏನು ಟ್ರೇಸ್ ಮಾಡಿದರೆ ಅವ್ರನ್ನ ಇಮಿಡಿಯೇಟ್ ಕ್ವಾರಂಟೈನ್ ಮಾಡಬೇಕು ಅಂತ ಬಂತು. ಸೊ ನಾವೆಲ್ಲ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಬೇಕು ಅಂತ ಹೊರಟಿವಿ. ಇಲ್ಲಿ ಅಪಾರ್ಟ್ಮೆಂಟ್ಸ್ನವರೆಲ್ಲ ಇಲ್ಲ ಸರ್, ನಾವೆಲ್ಲ ಇಲ್ಲೇ ಇರ್ತೀವಿ, ನಮ್ಗೆ ಯಾಕೆ ನಮ್ದೆಲ್ಲ ಊಟ ತಿಂಡಿ ಅಲ್ಲೆಲ್ಲ ಆಗ್ತದೆ, ನಿಮ್ಮ ಹೊರಗಡೆ ಬರಬಾರ್ದಲ್ಲ, ಹೊರಗಡೆ ಬರೋದಂಗೆ ನಾವು ನೋಡ್ಕೊಳ್ತೀವಿ.
ನಿಮ್ದು ಏನಿದೆ ನಿಮ್ಮ ಗೈಡೆನ್ಸ್ ಪ್ರಕಾರ ನಮ್ದು ಏನು ಇದು ಮಾಡಿ ಏನು ಬ್ಯಾರಿಕೇಡಿಂಗ್ ಹಾಕಿ ನಮಗೆ ದೈನಂದಿನ ಏನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡಿ ಸಾಕು, ನಾವು ಖಂಡಿತ ನಿಮ್ಮ ನಿಯಮವನ್ನು ಪಾಲಿಸ್ತೀವಿ ಅಂತ ಹೇಳಿದ್ರೆ ಅದರಂತೆ ನಾವು ಅದನ್ನು ಮಾಡಿದ್ದೀವಿ. ಈಗ ಏಜ್ ಕ್ಯಾಟಗರಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ? ಹಾಂ, 35 ತಾಯಿ, ಅದರ 6 ವರ್ಷ ಮಗಳು ಅಂತ ಮಾಹಿತಿ ಇದೆ, ನಿಖರವಾಗಿ ಗೊತ್ತಿಲ್ಲ. ಈಗ ಅವರಿಬ್ರು ಕೂಡ ವಿಕ್ಟೋರಿಯಾದಲ್ಲಿ? ಖಂಡಿತ, ಅವರಿಬ್ರು ಮತ್ತೆ ಗಂಡ, 3 ಜನ ವಿಕ್ಟೋರಿಯಾ ಸ್ಟೇಟ್ ಬಿಟ್ಟು ಹೋಗಿದ್ದಾರೆ. ಇಲ್ಲಿಂದ 21ಕ್ಕೆ ವಿಕ್ಟೋರಿಯಾಗೆ ಶಿಫ್ಟ್ ಆಗಿದೆ? ಎಸ್, ಇಬ್ಬರಿಗೆ ತಾಯಿ ಮತ್ತು ಮಗಳನ್ನ ವಿಕ್ಟೋರಿಯಾ ಮಾಡಿದ್ವಿ. ನಂತರ ಗಂಡ ಅವ್ರದ್ದು ಯಜಮಾನದ್ದು ಸಹ ಪಾಸಿಟಿವ್ ಬಂತು, ಅವರು ಸಹ ಶಿಫ್ಟ್ ಮಾಡಿದ್ದೀವಿ. 21ಕ್ಕೆ ಅಲ್ಲಿ ಶಿಫ್ಟ್ ಆಗ್ತಾರೆ, ಅಲ್ಲೇ ಜೆನೆಟಿಕ್ ಸೀಕ್ವೆನ್ಸಿ ಟೆಸ್ಟನ್ನು ಅದು ಸ್ಯಾಂಪಲ್ಸ್ ಅನ್ನು ಕಳಿಸ್ತಾರೆ. ಹೌದಾ ಸರ್? ಅದು ನನಗೆ ಗೊತ್ತಿಲ್ಲ, ಅದು ಮೊದಲನೇ ಸರ್ಕಾರದ ಮಾಡ್ತಾರೆ, ತಾವು ಕೇಳ್ಕೊಳ್ಳಿ. ಕ್ವಾರಂಟೈನ್ ಎಷ್ಟು ದಿನ ಸರ್? ಕ್ವಾರಂಟೈನ್ 14 ಡೇಸ್. 14 ಡೇಸ್? ಯೆಸ್. ಹೌದು, 14 ಡೇಸ್ ಆದಮೇಲೆ ಅಲ್ಲಿ ನೆಕ್ಸ್ಟ್ ಪಾಸಿಟಿವ್ ಬಂದಿಲ್ಲ ಅಂದರೆ ಏನು, ನಾವು ಸೆಕೆಂಡರಿ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಮಾಡಿದ್ವಿ, ಅದೆಲ್ಲ ಮತ್ತೆ ಪಾಸಿಟಿವ್ ಬಂತು ಅಂತ ಮತ್ತೆ ಕಂಟಿನ್ಯೂ ಆಗ್ತದೆ ಅದು ಕ್ವಾರಂಟೈನ್. ಸದ್ಯ 14 ಡೇಸ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೇನು ಬೇಕು ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ, ಮತ್ತೆ ಪಾಸಿಟಿವ್ ಬಂದು ಮತ್ತೆ ಕಂಟಿನ್ಯೂ ಆಗ್ತದೆ. ಬಿಬಿಎಂಪಿಯ ಜಂಟಿ ಆಯುಕ್ತರು ರಾಮಕೃಷ್ಣ ಅವರು ಮಾತನಾಡ್ತಾ ಎಲ್ಲ ವಿವರಣೆಯನ್ನು ಕೊಡ್ತಾ ಇದ್ರು. ಸದ್ಯ 14 ದಿನಗಳ ಕಾಲ ಸೀಲ್ ಡೌನ್ಗೆ ಒಳಪಡಿಸಲಾಗಿದೆ. ಈ ನಿವಾಸಕ್ಕೆ ಯುಕೆಯಿಂದ ರಿಟರ್ನ್ ಆದವರು 19ನೇ ತಾರೀಕು ಬಂದಿದ್ರು, 21ನೇ ತಾರೀಕು ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರಿ, ಒಟ್ಟು 3ರನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಅನ್ನುವಂಥ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ರು.